ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡೋಕ್ಕೆ ತಯಾರಿ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾದ್ರೂ ಎಸ್ಐಟಿಗಿದೆ ಹಲವು ಸವಾಲು. ಸವಾಲುಗಳನ್ನ ಮೆಟ್ಟಿ ನಿಂತು ಹಾಸನ ಸಂಸದನ ಕರೆ ತರ್ತಾರ ತನಿಖಾಧಿಕಾರಿಗಳು. ಪ್ರಜ್ವಲ್ ವಿಚಾರದಲ್ಲಿ ಏಕ್ದಮ್ ಸೈಲೆಂಟ್ ಆದ ಡಿಸಿಎಂ. ಸಿಎಂ ಜೊತೆಗಿನ ಔತಣಕೂಟದ ಬಳಿಕ ಡಿಕೆ ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ಯಾಕೆ? ಹಿತೈಷಿಗಳು ಎಐಸಿಸಿ ನಾಯಕರ ಸಲಹೆಗೆ ಸುಮ್ಮನಾದ್ರ ಡಿಕೆಶಿ? ಲೋಕ ಕದನದ ಬಳಿಕ ಲೋಕಲ್ ಕದನಕ್ಕೆ ಮೈತ್ರಿ ಅಲರ್ಟ್. ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ನಿಂದ ವಿಚಲಿತರಾದ ದೋಸ್ತಿ ಲೀಡರ್ಸ್. ಶೀಘ್ರವೇ ಪ್ರಜ್ವಲ್ ಕೇಸ್ ಟೆನ್ಷನ್ ಬಗೆಹರಿಸಲು ಜೆಡಿಎಸ್ಗೆ ಕಮಲ ಪಡೆ ಒತ್ತಾಯ. ಲೋಕಸಭಾ ಫಲಿತಾಂಶದ ಬಗ್ಗೆ ಕಾಂಗ್ರೆಸ್ನ ಆಂತರಿಕ ವರದಿ ಬಹಿರಂಗ. ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಕೈ ಸೇರಿರುವ ರಿಸಲ್ಟ್ ರಿಪೋರ್ಟ್. ಎಲೆಕ್ಷನ್ನಲ್ಲಿ 14-18 ಸ್ಥಾನ ಗೆಲ್ಲುವ ನಿರೀಕ್ಷೆ. ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪ್ರಬುದ್ಧ ಕೊಲೆ ಪ್ರಕರಣ. ಪೊಲೀಸರ ಕಣ್ತಪ್ಪಿಸಲು 14 ಆರೋಪಿ ಮಾಡಿದ್ದ ಕ್ರಿಮಿನಲ್ ಪ್ಲಾನ್ ಎಲ್ಲೂ ಸಿಸಿಟಿವಿಯಲ್ಲಿ ಸಿಕ್ಕಿ ಬೀಳದಂತೆ ಟೆರೆಸ್ ಮೇಲಿಂದ ಬಂದಿದ್ದ ಆರೋಪಿ. ಬೆಂಗಳೂರಿನ ಹೆಬ್ಬಗೋಡಿ ರೇವ್ ಪಾರ್ಟಿ ಪ್ರಕರಣ. ಮಾದಕ ವಸ್ತು ಸೇವನೆ ದೃಢಪಟ್ಟಿರೋ 86 ಮಂದಿಗೆ ಇಂದು ನೋಟಿಸ್. ನಟಿ ಹೇಮಾ ಸೇರಿ ಹಲವು ಜನರಿಗೆ ನೋಟಿಸ್ ಕೊಡಲು ಸಿಸಿಬಿ ಸಿದ್ಧತೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿ ಮನೆ ಮೇಲೆ ಕಲ್ಲು ತೂರಾಟ. ಬೆಳಗಾವಿಯ ಕಿಣೆ ಗ್ರಾಮದಲ್ಲಿ ಪ್ರೇಮಿಯ ಹುಚ್ಚಾಟ. ಮದುವೆ ಮಾಡಿ ಕೊಡದಿದ್ರೆ ಹತ್ಯೆ ಮಾಡೋದಾಗಿ ಯುವತಿ ತಾಯಿಗೂ ಬೆದರಿಕೆ. ಮೈಸೂರು ನಗರದ ತ್ಯಾಜ್ಯ ನೀರಿನಿಂದ ಕಾವೇರಿ ನೀರು ಮಲಿನ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಅಲರ್ಟ್ ಆದ ಮಂಡ್ಯ ಜಿಲ್ಲಾಡಳಿತ. ಕೊಳಚೆ ನೀರನ್ನ ಶುದ್ಧೀಕರಿಸಿ ಬಳಿಕ ನದಿಗೆ ಬಿಡುವಂತೆ ಮಂಡ್ಯ ಡಿಸಿ ಪತ್ರ. ಕಲಬುರಗಿ ಜಿಲ್ಲೆಯಾದ್ಯಂತ ಮೇಘರಾಜನ ಅಬ್ಬರ. ಅಕಾಲಿಕ ಮಳೆಯಿಂದ ನೆಲ ಕಚ್ಚಿದ ಬಾಳೆಗಿಡ. 4 ಬಾಳೆ ನಾಶ. ರೈತರಿಗೆ 9 ರೂಪಾಯಿ ನಷ್ಟ. ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನಲ್ಲಿ ಧಾರಾಕಾರ ಮಳೆ. ವರುಣನ ಆಗಮನದಿಂದ ಮೈದುಂಬಿ ಹರಿಯುತ್ತಿರೋ ಕಲ್ಲತ್ಗಿರಿ ಜಲಪಾತ. ವಾಟರ್ಫಾಲ್ಸ್ ನೋಡಲು ಬರ್ತಾ ಇದೆ ಪ್ರವಾಸಿಗರ ದಂಡು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ. ಕೆಆರ್ಎಸ್ ಡ್ಯಾಂನ ಒಳಹರಿವಿನಲ್ಲಿ ಮತ್ತಷ್ಟು ಹೆಚ್ಚಳ. 124.8 ಅಡಿಯ ಜಲಾಶಯದಲ್ಲಿ 82.3 ಅಡಿ ನೀರು ಭರ್ತಿ. ರಾಜ್ಯದ ಹಲವೆಡೆ ಇಂದು ವ್ಯಾಪಕ ಮಳೆಯ ಮುನ್ಸೂಚನೆ. ಬೆಂಗಳೂರು, ಹಾಸನ, ಮಲೆನಾಡಿನ ಕೊಡಗು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವರುಣಾಗಮನ ಸಾಧ್ಯತೆ. ಮಂಡ್ಯ, ಮೈಸೂರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ಚಿಕ್ಕಬಳ್ಳಾಪುರದಲ್ಲಿ ರಾತ್ರಿಯಿಡೀ ಸುರಿದ ಬಿರುಗಾಳಿ ಸಹಿತ ಧಾರಾಕಾರ ಮಳೆ. ದ್ರಾಕ್ಷಿ ಚಪ್ಪರದ ಮೇಲೆ ಬಿದ್ದ ಬೃಹತ್ ತೆಂಗಿನ ಮರ. 100,000 ರೂಪಾಯಿ ಮೌಲ್ಯದ ದ್ರಾಕ್ಷಿ ನಾಶ. ಬಂಗಾಳ ಕೊಲ್ಲಿಯತ್ತ ರೀಮಲ್ ಚಂಡಮಾರುತ. ಮುಂದಿನ 5 ದಿನ ಸುರಿಯಲಿದೆ ವರುಣ. ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ. ಮೈಸೂರಿನ ತಗಡೂರು ಗ್ರಾಮದಲ್ಲಿ ಕಾಲರಾ ಪತ್ತೆ ಪ್ರಕರಣ. ಪಿಡಿಒ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅಮಾನತು. ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಾಯತ್ರಿ ಆದೇಶ. ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲದ ಕ್ಷೇತ್ರದಲ್ಲಿ ಸೋನಿಯಾ, ರಾಹುಲ್ ಗಾಂಧಿ ಮತದಾನ. ನವದೆಹಲಿ ಲೋಕಸಭಾ ಕ್ಷೇತ್ರದಲ್ಲಿ ಕೈ ನಾಯಕರ ವೋಟಿಂಗ್. ಆಪ್ ಅಭ್ಯರ್ಥಿ ಸೋಮನಾಥ್ ಭಾರತಿಗೆ ಬೆಂಬಲ. ಟಿ20 ವಿಶ್ವಕಪ್ ಟೂರ್ನಿ ಆರಂಭಕ್ಕೂ ಮುನ್ನ ಐಸಿಸಿ ಆಂಥಮ್ ಸಾಂಗ್ ರಿಲೀಸ್. ಎಲ್ಲ ಮಾದರಿ ಐಸಿಸಿ ಈವೆಂಟ್ನ ತುಣುಕುಗಳನ್ನು ಹಾಡಿನಲ್ಲಿ ಸೆರೆ. ಗ್ರಾಮಿ ಅವಾರ್ಡ್ ವಿನ್ನರ್ ಲಾರ್ನೆ ಬಲ್ಫೆಯಿಂದ ಸಾಂಗ್ ಸಂಯೋಜನೆ. ಗೌರಿ ಸಿನಿಮಾದ ಸಾಂಗ್ ರಿಲೀಸ್ ಕಾರ್ಯಕ್ರಮದಲ್ಲಿ ಕ್ರಿಕೆಟ್ ಆಟಗಾರ್ತಿ ಶ್ರೇಯಾಂಕ ಪಾಟೀಲ್ ಭಾಗಿ.
ಸಿನಿಮಾ ನಟಿಯರನ್ನು ಮೀರಿಸುವಂತೆ ಡ್ಯಾನ್ಸ್ ಮಾಡಿದ ರಾಯಲ್ ಲೇಡಿ. ಅಲ್ಲೂ ಮೊಳಗಿದ್ದು ಆರ್ ಸಿ ಬಿ ಅನ್ನೋ ಘೋಷ. ಕೊನೆಗೂ ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಸಿಕ್ತು ಗುಡ್ ನ್ಯೂಸ್. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಾರ್ಟಿನ್ ಬಿಡುಗಡೆಗೆ ಡೇಟ್ ಫಿಕ್ಸ್. ಅಕ್ಟೋಬರ್ 11ರಂದು ಪ್ಯಾನ್ ಇಂಡಿಯಾ ರಿಲೀಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.